ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಓಕೆನಾ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಗೆ ಒಂದು ಕ್ವಶನ್ ಇದೆ ನೋಡಿ, ಯಾವ ರೀತಿ ರಾಯಲ್ಟಿ ಟೇಬಲ್ ಮಾಡೋದು ಅಂತ ನೋಡೋಣ. ಪ್ರಿಪೇರ್ ಅನ್ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ರಾಯಲ್ಟಿ ಪೇಬಲ್ ರುಪೀಸ್ 50 paise ಪರ್ ಟನ್ ಆಫ್ ಔಟ್ಪುಟ್, ಸಾರಿ ಜ್ಯೋತಿ ಮೈನಿಂಗ್ ಕಂಪನಿ ಅದಲ್ವಾ, ಜ್ಯೋತಿ ಮೈನಿಂಗ್ ಕಂಪನಿ ಈಸ್ ಎಂಗೇಜ್ಡ್ ಇನ್ ವರ್ಕಿಂಗ್ ಎ ಕೋಲ್ ಮೈನ್ ಆನ್ 1st April 2008. It entered into an agreement with the owner of the land which provided for a royalty of rupees 20 per ton coal waste, a minimum rent of 50,000 per annum, the recovery of short workings within the period of 3 years. Output during the first 5 years are 2000 tons, 2250 tons, 3000 tons, 3800 tons and 5000 tons ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಏನ್ ಮಾಡಬೇಕು, ರಾಯಲ್ಟಿ ಟೇಬಲ್ ಮಾಡಬೇಕು. ಕರೆಕ್ಟಾ? ಈಗ ಫಸ್ಟ್ ರಾಯಲ್ಟಿ ಟೇಬಲ್ ಮಾಡಬೇಕಾದ್ರೆ ಯಾವ ರೀತಿ ನಾವು ರೂಲ್ಸ್ ಅನ್ನ ಹಾಕೊಳ್ತೀವಿ, ರಾಯಲ್ಟಿ ಟೇಬಲ್ ಇದನ್ನೇ ಅನಾಲಿಟಿಕಲ್ ರಾಯಲ್ಟಿ ಟೇಬಲ್ ಅಂತಾನೆ ಹೇಳ್ತೀವಿ, ಅನಾಲಿಟಿಕಲ್ ಟೇಬಲ್ ಅಂತಾನು ಕರಿತೀವಿ. ಫಸ್ಟ್ ವಿ ವಿಲ್ ಟೇಕ್ ಇಟ್ ಆಸ್ ಇಯರ್. ಇಲ್ಲಿ ಇಯರ್ ಯಾವ್ದಾದ್ರು ಕೊಟ್ಟಿದ್ದಾರೆ ಅಂದ್ರೆ 2008-09 ಇಂದ 9-10, 10-11, 11-12, 12-13 ಈ ತರ 5 ಇಯರ್ಸ್ ಕೊಟ್ಟಿದ್ದಾರೆ. ಈಗ ಔಟ್ಪುಟ್ ಎಷ್ಟು ಬಂದಿದೆ ಅಂತ ನೋಡೋಣ. ಔಟ್ಪುಟ್ ಇನ್ ಟನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಎಷ್ಟೆಷ್ಟು ಟನ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ 2000 tons, 2250 tons, 3000 tons, 3800 tons and 5000 tons ಅಂತ ಕೊಟ್ಟಿದ್ದಾರೆ. ಈ ತರ ನಮ್ಗೆ ಔಟ್ಪುಟ್ ಕೊಟ್ಟಿದ್ದಾರೆ. ರಾಯಲ್ಟಿ ಎಷ್ಟು ರೂಪಾಯಿ ಅಂತ ಹೇಳಿದ್ರೆ, ಒಂದು ಟನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 50 paise ಕೊಡು, ಎಷ್ಟು 20 rupees ಪರ್ ಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ರುಪೀಸ್ 20 ಪರ್ ಟನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, 2000 into 20 ಮಾಡಿದ್ರೆ ನಮ್ಗೆ 40,000 ಬರುತ್ತೆ. 20 into 2250 ಅಂತ ಹೇಳಿದ್ರೆ 45,000, ಇದು 60,000, ಇದು 16+72,000 ಕರೆಕ್ಟಾ? 76 ಅಂತ ಹೇಳಲ್ವಾ, ಸಾರಿ 5 × 10, 1 lakh tons ಕರೆಕ್ಟಾ? 1 lakh rupees. ನೋಡಿ, ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದೀವಿ ಅಂದ್ರೆ, ಪ್ರತಿ ವರ್ಷ 50,000 rupees ಮಿನಿಮಮ್ ರೆಂಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ. ನಾನೇ ಮೈನಿಂಗ್ ಕಂಪನಿ ಅಂತ ಅನ್ಕೋಣ, ನಾನು ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ ಪ್ರತಿ ವರ್ಷ 50,000 rupees ಕೊಡ್ತೀನಿ ಅಂತ ಹೇಳಿದ್ವಿ. ಇದು ಒಂದ್ ಕಂಡೀಷನ್. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಆ ಲ್ಯಾಂಡ್ ಲಾರ್ಡ್ ಹತ್ರ ತಗೊಂಡಿರ್ತಕ್ಕಂತಹ ಲ್ಯಾಂಡ್ ಅಲ್ಲಿ ನಾವು ಡಿಕ್ ಮಾಡಿ ಕೋಲ್ ಏನಾದ್ರೂ ಬಂದ್ರೆ ಒಂದು ಟನ್ ಗೆ 20 rupees ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ರಾಯಲ್ಟಿ ಪ್ರತಿ ವರ್ಷ ಇಷ್ಟಿಷ್ಟು ಕೊಡಬೇಕು, ಆದ್ರೆ ಮಿನಿಮಮ್ ರೆಂಟ್ ಇಷ್ಟು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ವಿ. ಹಾಗಾದ್ರೆ ನಾನು ಫಸ್ಟ್ ಇಯರ್ ನೋಡಿದ್ರೆ ನಾನು ಮಿನಿಮಮ್ ರೆಂಟ್ 50,000 ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ, ಆದ್ರೆ ಆ ವರ್ಷ ಲ್ಯಾಂಡ್ ಲಾರ್ಡ್ ಗೆ ಕೊಡಬೇಕಾಗಿರೋ ರಾಯಲ್ಟಿ ಬರೀ 40,000 ಮಾತ್ರ ಬರ್ತಾ ಇದೆ. ಆದ್ರೆ ನಾನು ಎಷ್ಟು ಕೊಡಬೇಕು ಲ್ಯಾಂಡ್ ಲಾರ್ಡ್ ಗೆ? 50,000 ಕೊಡ್ಬೇಕು, ಯಾಕಂದ್ರೆ ಮಿನಿಮಮ್ ರೆಂಟ್ ಕೊಡ್ಲೇಬೇಕು. ಮಿನಿಮಮ್ ರೆಂಟ್ ಗಿಂತಲೂ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ ರಾಯಲ್ಟಿ, ಅವಾಗ ರಾಯಲ್ಟಿ ಕೊಡ್ಬೇಕು. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ನಮಗೆ 10,000 ಬರುತ್ತೆ, ಎರಡನೇ ವರ್ಷ 5,000 ಬರುತ್ತೆ, ಮೂರನೇ ವರ್ಷ ಏನು ಬರಲ್ಲ, ನಾಲ್ಕನೇ ವರ್ಷನು ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಐದನೇ ವರ್ಷನು ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಹಾಗಾದ್ರೆ ಎಕ್ಸೆಸ್ ಎಸ್ಎಸ್ ಕೊಡ್ಬೇಕು ನಾನು? ನೋಡಿ, ಮಿನಿಮಮ್ ರೆಂಟ್ 50,000 ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೇಳಿಸ್ಕೋ ಕ್ಲೀನ್ ಆಗಿ, ಇಲ್ಲಿ ನೋಡ್ಕೊ ಕ್ಲೀನ್ ಆಗಿ 50,000 ಕೊಡ್ಬೇಕು ಅಂತ ಹೇಳಿದ್ದೀನಿ. ಹಾಗೆ ಲ್ಯಾಂಡ್ ಲಾರ್ಡ್ ಇನ್ನೊಂದು ಕಂಡೀಷನ್ ಏನ್ ಹೇಳಿದಾನೆ, ನೋಡಿ ಸರ್ 50,000 ಕೊಡಿ, ಆದ್ರೆ ನೀವು ಎಷ್ಟು ಟನ್ ಅನ್ನ ಪ್ರೊಡ್ಯೂಸ್ ಮಾಡ್ತೀರಾ, ಆ ಪ್ರೊಡ್ಯೂಸ್ ಮಾಡಿರೋದ್ರ ಮೇಲೆ ಒಂದೊಂದು ಟನ್ ಗೆ 20 rupees ಕೊಡ್ಬೇಕು ಅಂತ ಹೇಳಿದ್ದಾನೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಬಂದ್ರೆ ಅದೇ ಕೊಡ್ಬೇಕು ಅಂತ ಹೇಳಿದ್ದಾನೆ. ನಾವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ರೆ ಮಿನಿಮಮ್ ರೆಂಟೇ ಜಾಸ್ತಿ ಬರ್ತಾ ಇದೆ, ಹಾಗಾದ್ರೆ ನಮ್ಗೆ 40,000 ರಾಯಲ್ಟಿ ಕೊಡೋ ಜಾಗದಲ್ಲಿ 50,000 ಮಿನಿಮಮ್ ರೆಂಟ್ ಕೊಡ್ತಾ ಇದೀವಿ,
ಅಲ್ಲಿಗೆ ನಮ್ಗೆ 10,000 rupees ಏನಾಯ್ತು, ಶಾರ್ಟೇಜ್ ಬಿಟ್ಟು. ಹಾಗೆ ಸೆಕೆಂಡ್ ಇಯರ್ ಅಲ್ಲಿ ನಾವು ಆಕ್ಚುಲಿ ರಾಯಲ್ಟಿ ಕೊಡಬೇಕಾಗಿರೋದು 45,000, ಆದ್ರೆ ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದೀವಿ, ಇಲ್ಲೂ ಕೂಡ 5,000 ಶಾರ್ಟೇಜ್ ಬರ್ತಾ ಇದೆ, ನಮಗೆ ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಮೂರನೇ ವರ್ಷ, ನಾಲ್ಕನೇ ವರ್ಷ, ಐದನೇ ವರ್ಷ ಎಕ್ಸಸ್, ಒಂದ್ ನಿಮಿಷ, ಫಸ್ಟ್ ಇದು ಎಷ್ಟೆಷ್ಟು ಶಾರ್ಟ್ ವರ್ಕಿಂಗ್ಸ್ ಇದೆ, ಎಷ್ಟು ಎಕ್ಸಸ್ ಬಂದಿದೆ ಅಥವಾ ಸರ್ಪ್ಲಸ್ ಬಂದಿದೆ ಫಸ್ಟ್ ಅದನ್ನ ನೋಡ್ಕೊಂಡ್ಬಿಡೋಣ, ಆಮೇಲಿಂದ ಮಿಕ್ಕಿದ್ ಮಾತಾಡೋಣ. ಓಕೆನಾ? ಕ್ಲಿಯರಾ? ಈಗ ನಮಗೆ ಫಸ್ಟ್ ಇಯರ್ ಅಲ್ಲಿ 10,000 ಶಾರ್ಟೇಜ್ ಆಗಿದೆ, ಸೆಕೆಂಡ್ ಇಯರ್ ಅಲ್ಲಿ 5,000 ಶಾರ್ಟೇಜ್ ಆಗಿದೆ. ಹೌದಾ? ನಮಗೆ ಫಸ್ಟ್ ಇಯರ್ ಅಲ್ಲೂ ಸೆಕೆಂಡ್ ಇಯರ್ ಅಲ್ಲೂ ನಮ್ಗೆ ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಈ ಲಾಸ್ ನ ಏನ್ ಮಾಡೋದು? ರಿಕವರಿ ಮಾಡ್ಕೊಳ್ಬೇಕು. ಓನರ್ ಪರ್ಮಿಷನ್ ಕೊಟ್ಟಿದ್ದಾನ? ನೋಡಿ, ಮೂರನೇ ಪಾಯಿಂಟ್ ಹೇಳ್ತಾ ಇದ್ದೇನೆ, ದ ರಿಕವರಿ ಆಫ್ ದ ಶಾರ್ಟ್ ವರ್ಕಿಂಗ್ಸ್ ವಿತಿನ್ ಎ ಪೀರಿಯಡ್ ಆಫ್ ಫಸ್ಟ್ 3 years ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಲ್ಯಾಂಡ್ ಲಾರ್ಡ್ ಏನ್ ಹೇಳ್ತಾ ಇದ್ದಾನೆ, ನೋಡಪ್ಪ ನಿನಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲಾಸ್ ಆಗಿದ್ಯಾ, ಅದನ್ನ ನಿನಗೆ 3 ವರ್ಷ ಟೈಮ್ ಕೊಡ್ತೀನಿ. ಎಷ್ಟು ವರ್ಷ? 3 ವರ್ಷ. ನಾಲ್ಕನೇ ವರ್ಷದಿಂದ ಬಾಯಿ ಮುಚ್ಕೊಂಡು ನನಗೆ ರಾಯಲ್ಟಿ ಬಂದ್ರೆ ರಾಯಲ್ಟಿ ಕೊಡಬೇಕು, ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಮಿನಿಮಮ್ ರೆಂಟ್ ಕೊಡ್ಬೇಕು, ನಿನ್ ಲಾಸ್ಟ್ಗೂ ನನಗೂ ಸಂಬಂಧ ಇಲ್ಲ, ನಿನಗೆ 3 ವರ್ಷ ಟೈಮ್ ಕೊಟ್ಟಿರ್ತೀನಿ ಅಂತ ಹೇಳ. ಹಾಗಾದ್ರೆ ನಮಗೆ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಟೈಮ್ ಇದೆ? 3 ವರ್ಷ ಟೈಮ್ ಇದೆ. ನಮ್ಗೆ ಫಸ್ಟ್ ಇಯರ್ ಅಲ್ಲೂ ಸೆಕೆಂಡ್ ಇಯರ್ ಅಲ್ಲೂ 2 ವರ್ಷ ಸೇರಿಸಿದ್ರೆ ಒಟ್ಟು ಎಷ್ಟಿದೆ? 15,000 ಶಾರ್ಟ್ ವರ್ಕಿಂಗ್ಸ್ ಇದೆ, ಅದನ್ನ ರಿಕವರಿ ಮಾಡ್ಕೊಳ್ಬೇಕು. ಎಷ್ಟು ವರ್ಷದಲ್ಲಿ ಮಾಡ್ಕೋಬೇಕು? 3 ಇಯರ್ಸ್ ಅಲ್ಲಿ ಮಾಡ್ಕೊಳ್ಬೇಕು. 3 ಇಯರ್ಸ್ ಅಲ್ಲಿ ಆದ್ರೆ ಥರ್ಡ್ ಇಯರ್ ಅಲ್ಲಿ ನಮ್ಮ ಹತ್ರ ಎಕ್ಸಸ್ ಎಷ್ಟಿದೆ? ಬರೀ 10,000 ಇದೆ. ಹಾಗಾದ್ರೆ ನಾವು ಎಷ್ಟು ರಿಕವರಿ ಮಾಡ್ಕೊಳ್ಬಹುದು? 10,000 ಮಾತ್ರ ಮಾಡ್ಕೊಳ್ಬಹುದು ಅಷ್ಟೇ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಅವ್ನು ಪರ್ಮಿಷನ್ ಕೊಟ್ಟಿರೋದು 3 ವರ್ಷಕ್ಕೆ. ಈ 10,000 ಮಾತ್ರ ರಿಕವರಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅವ್ನು ಕೊಟ್ಟಿರೋದು ಪರ್ಮಿಷನ್ 3 ವರ್ಷ. ನೀನು ಪರ್ಮಿಷನ್ ಕೊಟ್ಟಿದ್ಯ ಓನರ್, ನಿಮ್ಗೇನಾದ್ರೂ ಲಾಸ್ ಆದ್ರೆ ಸರ್ 3 ವರ್ಷದ ಒಳಗಡೆ ನಿಮ್ ಏನೇ ಲಾಸ್ ಬಂದ್ರು 3 ವರ್ಷದ ಒಳಗಡೆ ರಿಕವರಿ ಮಾಡ್ಕೊಡಿ. ಓಕೆನಾ? ನನಗ್ ಮಾತ್ರ 50,000 ಕೊಡ್ಬೇಕು ನೀವು, ನನಗೆ ಜಾಸ್ತಿ ಕೊಡ್ಬೇಕಾಗಿದೆ ಇಲ್ಲಿ, 60,000 ಕೊಡ್ಬೇಕು. ಕರೆಕ್ಟಾ? ಆದ್ರೆ ನನ್ಗೆ ಎಷ್ಟು ಕೊಡಿ ನೀವು? 50 ಕೊಡಿ. ಇನ್ 10,000 ನನ್ ಜಾಸ್ತಿ ಬರುತ್ತಲ್ವಾ ಆ ಎಕ್ಸಸ್, ಅದನ್ನ ಕೊಡಕ್ ಹೋಗ್ಬಿಡಿ. ನಿಮ್ಗಾಗಿರೋ ಲಾಸ್ ಏನಿದೆ ಅದನ್ನ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳ್ತ. ನಾನು 10,000 ರಿಕವರಿ ಮಾಡ್ಕೊಂಡೆ. ಓಕೆನಾ? ಇಲ್ಲಿ ರಿಕವರಿ ಮಾಡ್ಕೊಂಡೆ, ಆದ್ರೆ ಮಾಡ್ಕೊಂಡ ಮೇಲೂ ಕೂಡ ಇನ್ನೂ ಒಂದಷ್ಟು ಏನಾಗಿದೆ? ಶಾರ್ಟ್ ವರ್ಕಿಂಗ್ಸ್ ಇದೆ, ಅದನ್ನ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್ ಅಂತ ಹೇಳ್ತೀವಿ. ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್ ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಯೂಶುವಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ರಿಕವರಿ ಮಾಡ್ಕೊಳಕ್ ಆಗ್ತಾ ಇಲ್ಲ? 5,000 ರಿಕವರಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಈಗ ಸರ್ ನನಗೆ 4th year 5th year ಏನ್ ಮಾಡೋದು ಸರ್? ಅಂದ್ರೆ 4th year 5th year ಏನು ಟಚ್ ಮಾಡಬಾರ್ದು, ರಿಕವರಿಗೂ ಟಚ್ ಮಾಡಬಾರ್ದು, ನಾಟ್ ರಿಕವರಿ ಏನಕ್ಕೂ ಟಚ್ ಮಾಡಬಾರ್ದು. ಈಗ ನೀನೇ ಹೇಳು, ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇಮೆಂಟ್ ಮಾಡ್ತೀಯ? ಫಸ್ಟ್ ಇಯರ್ ಅಲ್ಲಿ ನಮಗೆ ಲ್ಯಾಂಡ್ ಲಾರ್ಡ್ಗೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೋ ಅದೇ ಕೊಡಬೇಕು, ಇಲ್ಲ ರಾಯಲ್ಟಿ ಇಲ್ಲ ಮಿನಿಮಮ್. ಹೌದಾ? ಮಿನಿಮಮ್ 50 ಕೊಡ್ಲೇಬೇಕು, ಇಲ್ಲ ಅಂದ್ರೆ ಕೋರ್ಟ್ ಹೋಗ್ಬಿಡ್ತಾನೆ. ಕರೆಕ್ಟಾ? ಎರಡನೇ ವರ್ಷ ಯಾವ್ದು ಜಾಸ್ತಿ ಇದೆ ಅದೇ 50,000 ಕೊಡ್ಬೇಕು ಅಲ್ವಾ? ಮೂರನೇ ವರ್ಷ ಯಾವ್ದು ಜಾಸ್ತಿ ಕೊಡ್ಬೇಕು? 60,000 ಕೊಡ್ಬೇಕು. ಆದ್ರೆ ಲ್ಯಾಂಡ್ ಲಾರ್ಡ್ ಏನ್ ಹೇಳಿದ್ದ? ನನಗೆ ಎಕ್ಸಸ್ ಬಂದ್ರೆ ಮೂರನೇ ವರ್ಷದವರೆಗೂ ರಿಕವರಿ ಮಾಡ್ಕೊ ಅಂತ ಹೇಳಿದ. ನಾವಿಲ್ಲಿ ಏನ್ ಮಾಡಿದೀವಿ? ರಿಕವರಿ ಮಾಡಿ. ಅಲ್ಗ 60,000 ಕೊಡೋ ಜಾಗದಲ್ಲಿ ನಾವು 10,000 ಇಟ್ಕೊಂಡು ಇನ್ ಮಿಕ್ಕಿದ ಎಷ್ಟು ಕೊಡ್ತೀವಿ ಲ್ಯಾಂಡ್ ಲಾರ್ಡ್ಗೆ? 50,000 ಕೊಡ್ತೀವಿ. ನಾಲ್ಕನೇ ವರ್ಷ ಎಷ್ಟು ಕೊಡ್ತೀವಪ್ಪ? 76,000 ಕೊಡ್ಬೇಕು. ಏನು ರಿಕವರಿ ಇಲ್ಲ. ಹಾಗಾದ್ರೆ 76,000 ಬಾಯಿ ಮುಚ್ಕೊಂಡು ಕೊಡ್ಲೇಬೇಕು. ಫಿಫ್ತ್ ಇಯರ್ ಎಷ್ಟು ಕೊಡ್ತೀಯ? 1 lakh ಕೊಡ್ಬೇಕು. ಇಷ್ಟು ಮಾಡಕ್ ಬರಲ್ವಾ? ಇಸಿ ಇಲ್ವಾ? ಇದೆಯಾ ಅಲ್ವಾ? ಇದೆ. ಇಂಥದನ್ನ ನಿಮ್ಗೆ 6 marks ಗೆ ಅಥವಾ 5 marks ಗೆ ಗ್ಯಾರಂಟಿ ಎಕ್ಸಾಮಿನೇಷನ್ ಬರುತ್ತೆ, ಇದನ್ನ ನೋಡ್ಕೊಳ್ಳಿ. ಓಕೆನಾ?